ಶ್ರೀನಿವಾಸ, ಧನ್ಯವಾದ. ಭೋಜನ ತುಂಬಾ ರುಚಿಯಾಗಿತ್ತು. ಅದೇನು ದೊಡ್ಡ ವಿಷಯ ಅಲ್ಲ, ಅಂತ ವಿಶೇಷವಾದ ವಿಷಯನೂ ಅಲ್ಲ. ನೀವು ನನ್ನ ಕೈಯಾರೆ ಮಾಡಿರೋ ಭೋಜನ ತಿನ್ನಬೇಕಿತ್ತು ನಾನ್ ತಿನ್ನಿಸ್ದೆ. ದೊಡ್ಡ ವಿಷಯ ಯಾಕಲ್ಲ, ನನಗೆ ಇದು ತುಂಬಾ ದೊಡ್ಡ ವಿಷಯ. ಮತ್ತೆ ನಾನು ನನಗಾಗಿರೋ ಸಂತೋಷನ ನೃತ್ಯ ಮಾಡಿ ತೋರಿಸ್ಬೇಕು ಅಂತಿದ್ದೀನಿ. ನೀನು ನನ್ನ ಜೊತೆ ನೃತ್ಯ ಮಾಡ್ತೀಯಲ್ವಾ? ನನಗೆ ಗೊತ್ತಿತ್ತು ನೀನ್ ಇಲ್ಲ ಅನ್ನಲ್ಲ ಅಂತ. ಬಾ, ನಟರಾಜನ ಆಶೀರ್ವಾದ ತಗೊಂಡು ನೃತ್ಯ ಆರಂಭ ಮಾಡೋಣ. ನೀನೇನಾದ್ರೂ ಸುಗಂಧ ಹಾಕೊಂಡಿದ್ಯಾ? ಹಾ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗೇನೋ ಇದೆ, ಆದ್ರೆ ಇದನ್ನ ಹೆಂಗಸರು ಮಾತ್ರ ಹಾಕೊಳ್ಳೋದು. ನೀನು ಹೆಂಗಸರು ಸುಗಂಧ ಯಾಕೆ ಹಾಕೊಂಡಿದ್ಯಾ? ಅದೇನು ಅಂದ್ರೆ, ನಾನು ಭೃಗು ಮಹರ್ಷಿಗಳ ಮಗಳು ಪದ್ಮ ಭಾರ್ಗವಿ ಇದ್ದಾಳಲ್ಲ, ಅವಳಿಗೂ ಕೂಡ ನೃತ್ಯ ಕಲಿಸ್ಕೊಡ್ತೀನಿ, ಅಲ್ಲಿಂದ ಬಂದಿರಬಹುದು ಅನ್ಸುತ್ತೆ. ರಾಜಕುಮಾರಿ, ನಿಮ್ಮ ಆಭರಣ. ಇವತ್ತಿನ ನೃತ್ಯ ಇಲ್ಲಿಗೆ ಮುಗಿಸೋಣ. ಆದ್ರೆ ರಾಜಕುಮಾರಿ, ಏನಾಯ್ತು? ನಾನು ವಿಶ್ರಾಂತಿ ತಗೋಬೇಕು. ರಾಜಕುಮಾರ್, ಬೇರೆ ಯಾರದ್ದು ಸುಗಂಧ ದ್ರವ್ಯ ನಿನ್ನ ದೇಹಕ್ಕೆ ಅಂಟ್ಕೊಂಡ್ರೆ ನಾನು ಅದನ್ನ ಸಹಿಸಕ್ಕಾಗಲ್ಲ ಶ್ರೀನಿವಾಸ.